ಆಯತದ ಉದ್ದ ನಾಲ್ಕು ಎಕ್ಸ್ ವೈ ಮತ್ತು ಅಗಲ ಎರಡು ವೈ ಆದರೆ ಇದರ ವಿಸ್ತೀರ್ಣವನ್ನು ಏಕಪದದಲ್ಲಿ ವ್ಯಕ್ತಪಡಿಸಿ ಅಂದರೆ ಆಯತದ ವಿಸ್ತೀರ್ಣವನ್ನು ಏಕಪದದಲ್ಲಿ ವ್ಯಕ್ತಪಡಿಸಬೇಕು ಆಯತದ ವಿಸ್ತೀರ್ಣ ನಮಗೆ ಗೊತ್ತಿದೆ ಉದ್ದ ಇಂಟು ಅಗಲ ಈಗ ಒಂದು ಆಯಿತವನ್ನು ರಚನೆ ಮಾಡಿಕೊಳ್ಳೋಣ ಫಸ್ಟು ಒಂದು ಆಯಿತವನ್ನು ಹಾಕ್ಕೊಳ್ಳೋಣ ಒಂದು ಆಯತವನ್ನು ಹಾಕ್ಕೊಂಡು ಉದ್ದ ಏನಪ್ಪ ಅಂದರೆ ಇಲ್ಲಿ ಗಮನಿಸಿ ಉದ್ದ ಅಂತ ಕೇಳಿದರೆ ನಾಲ್ಕು ಕು ಎಕ್ಸ್ ವೈ ಇದನ್ನು ಉದ್ದ ಅಂತ ತೆಗೆದುಕೊಳ್ಳೋಣ ಅಗಲ ಅಗಲ ಇದನ್ನು ತೆಗೆದುಕೊಂಡಾಗ ಎರಡು ವೈ ಅಂತ ತಗೊಳ್ಳೋಣ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ನಾವು ವಿಸ್ತೀರ್ಣ ವಿಸ್ತೀರ್ಣವನ್ನು ಕಂಡಿಡಬೇಕಾದ್ರೆ ನಮ್ಗೆ ಗೊತ್ತಿದೆ ಉದ್ದ ಇಂಟು ಅಗಲ ಅಂದರೆ ಉದ್ದ ಮತ್ತು ಅಗಲಗಳ ಗುಣಲಬ್ಧವೇ ಇದರ ವಿಸ್ತೀರ್ಣ ಆಗ್ತದೆ ಉದ್ದ ಉದ್ದವನ್ನು ತೆಗೆದುಕೊಂಡಾಗ ನಾವು ಇಲ್ಲಿ ಇಲ್ಲಿ ಕೊಟ್ಟಿದ್ದಾನೆ ನಾಲ್ಕು ಎಕ್ಸ್ ವೈ ಇಂಟು ಎರಡು ವೈ ನಾಲ್ಕು ಎಕ್ಸ್ ವೈ ಇಂಟು ಎರಡು ವೈ ನಾಲ್ಕು ಇಲ್ಲಿ ಅವ್ಯಕ್ತ ಪದಗಳನ್ನು ಆಮೇಲೆ ಗುಣಿಸ್ಕೋಣ ಫಸ್ಟ್ ಸಂಖ್ಯೆಗಳನ್ನು ಗುಣಿಸ್ಕೋಣ ನಾಲ್ಕೆರಡಿ ಎಂಟು ಎಕ್ಸ್ ಇಲ್ಲಿ ಯಾವುದು ಇಲ್ಲ ಅದರಿಂದ ಎಕ್ಸನ್ನು ಹಾಗೆ ಬರ್ಕೊಳ್ಳೋಣ ವೈ ವೈಗಾತ ಒಂದು ಪ್ಲಸ್ ವೈಗಾತ ಒಂದು ಅಂದರೆ ವೈಗಾತ ಎರಡು ಅಂದರೆ ಎಂಟು ಎಕ್ಸ್ ವೈ ಸ್ಕ್ವೇರ್ ಇಲ್ಲಿ ಈ ಎರಡು ಪದಗಳನ್ನು ಗುಣಿಸಿ ಏಕಪದವಾಗಿ ನಾವು ಇಲ್ಲಿ ವ್ಯಕ್ತಪಡಿಸಿದ್ದೀವಿ ಅಂದರೆ ಆಯಿತದ ಉದ್ದ ನಾಲ್ಕು ಎಕ್ಸ್ ವೈ ಆಗಲ್ಲ ಎರಡೂ ಆದರೆ ಅದರ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಎಂಟು ಎಕ್ಸ್ ವೈ ಸ್ಕ್ವಯರ್ ಆಗತ್ತೆ